ರಾಜ್ಯ ರಾಜಕಾರಣದಲ್ಲಿ ವಾಕ್ ಸಮರ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೂ ಒಂದಲ್ಲ ಒಂದು ರೀತಿಯ ವಿವಾದಗಳು ಮೈ ಮೇಲೆ ಎಳೆದುಕೊಂಡೇ ಬರುತ್ತಿದೆ ಈ ಮಧ್ಯೆ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಬಂದಿವೆ ಇದಕ್ಕೆ ಸರ್ಕಾರ ಸಹ ತಿರುಗೇಟು ನೀಡ್ತಾ ಬಂದಿದೆ ಈಗ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಹಲವು ದಿನಗಳಿಂದ ವಾಗ್ ನಡೀತಿದೆ ಪ್ರತಿಯೊಂದು ಹೇಳಿಕೆಗಳಿಗೂ ಕೌಂಟರ್ಗಳನ್ನು ಕೊಡಲಾಗ್ತಿದ್ದು ನಾನಾ ನೀನಾ ಎಂಬಂತೆ ಜಿತಿಗೆ ಬಿದ್ದಿದ್ದಾರೆ ಈ ಹಿಂದಿನ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬೀಳಲು ಸಿದ್ದರಾಮಯ್ಯ ಅವರೇ ಕಾರಣ ಎಂದು ಹೆಚ್ ಡಿ ಕುಮಾರಸ್ವಾಮಿ ನೀಡಿದ ಹೇಳಿಕೆಗೆ ಈಗ ಸಿ ಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದು ಕುಣಿಯಲಾಗದವರು ನೆಲ ಡಂಕು ಎಂದರಂತೆ ಅನ್ನೋ ಮೂಲಕ ಕಾಲೆಳೆದಿದ್ದಾರೆ ಅವರಿಗೆ ಕುಣಿಯಲಾಗದವರು ನೆಲ ಡೊಂಕು ಎಂದು ಹೇಳುವಂತೆ ತಮಗೆ ಸರ್ಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗದ ಕಾರಣ ಬೇರೆಯವರ ಮೇಲೆ ಆರೋಪ ಹೊರಿಸೋದನ್ನು ನಿರರ್ಥಕ ಎಂದು ಎಚ್ ಡಿ ಕುಮಾರಸ್ವಾಮಿಗೆ ಸಿ ಎಂ ಸಿದ್ದರಾಮಯ್ಯ ತಿರುಗೇಟ್ ನೀಡಿದರು ಮುಖ್ಯಮಂತ್ರಿಯಾಗಿ ನಾನು ವಿಶ್ವಕಪ್ ಕ್ರಿಕೆಟ್ ವೀಕ್ಷಿಸಲು ತೆರಳಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ನಾನು ಕ್ರಿಕೆಟ್ ಕ್ರೀಡೆಯನ್ನು ಬೆಂಬಲಿಸಲು ತೆರಳಿದ್ದೆ ಅವರು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇದ್ದ ಕಾರಣವನ್ನು ಮೊದಲು ತಿಳಿಸಲಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ನಾನು ಆಸ್ಟ್ರೇಲಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋಕ್ಕೆ ಹೋದೆರಿ ಬೆಂಗಳೂರಲ್ಲಿ ನಡೆದಂಥ ವಿಶ್ವಕಪ್ನ ಮೊದಲ ಪಂದ್ಯ ನಾನು ಮುಖ್ಯಮಂತ್ರಿಯಾಗಿ ಹೋಗಿದ್ದೆ ನಂಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಹೋಗಿದ್ದೆ ನೀವು ಸಿ ಎಮ್ ಆಗಿದ್ದಾಗ ವೆಸ್ಟ್ ಸ್ಯಾಂಡ್ ಹೋಟ್ಲಲ್ಲಿ ಕೂತ್ಕಂಡು ಏನು ಮಾಡ್ತಿದ್ರಿ ಅದನ್ನು ಫಸ್ಟ್ ಬಹಿರಂಗಪಡಿಸಿ ಎಸ್ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಡೈಲಕ್ಗಳಿಗೆ ಬ್ರೇಕ್ ಹೊಡಿಯೋಕ್ಕಾಗಲ್ಲ ಅವರು ಹಾಕೋ ವಕಾಲತ್ತುಗಳು ಪಟ್ಟುಗಳು ಒಂಥರ ಲಾಯರ್ ಲಾ ಪಾಯಿಂಟ್ ಅಂತಾರಲ್ಲ ಹಂಗೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿ ಎಮ್ ಸಿದ್ದರಾಮಯ್ಯ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರತಿದ್ರೆ ನೀವೇನು ಮಾಡ್ತಿದ್ದರು ಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನ್ನು ಹೊರಗೆ ಹಾಕಿ ಅಂತ ಗುಡುಗಿದ್ದಾರೆ